ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ ವೀಕ್ಷಕರೇ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಮಿಸ್ಟರ್ ರಂಜಿತ್ ಕುಮಾರ್ ಅವರು ತಮ್ಮ ಗಂಟಿದ ಕಳಂಕದ ಬಗ್ಗೆ ಮಾತಾಡಬೇಕು ಅಂತ ಇವತ್ತು ನಮ್ಮನ್ನ ಇಲ್ಲಿ ಕರೆಸಿದ್ದಾರೆ ಹೇಳಿ ಸರ್ ನಾವೇನ ಹೇಳೋಣ ಸರ್ ಎಲ್ಲ ನೀವೇ ಹೇಳಿಬಿಟ್ಟಿದ್ದೀರಲ್ಲ ಅವತ್ತೇನೋ ನನ್ನ ಬಗ್ಗೆ ಕೇಳಿದ್ರಲ್ಲ ಅದನ್ನ ಇನ್ನೊಂದ್ಸಲ ಕೇಳಿ ಅದೇ ಸರ್ ಇಷ್ಟೆಲ್ಲ ಪ್ರಾಮಾಣಿಕ ಶುದ್ಧ ಹಸ್ತ ಕಳಂಕನೇ ಇಲ್ಲರೋ ಅಂತ ನಿಮ್ಮ ಬಗ್ಗೆ ನೀವೇ ಯಾವಾಗಲೂ ಹೇಳ್ಕೊತಿರ್ತೀರಲ್ಲ 8 ವರ್ಷದ ಹಿಂದೆ ಒಂದು ಹುಡುಗಿನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಅವಳ ಜೊತೆ ಸಂಪರ್ಕ ಬೆಳೆಸಿ ಅವಳ ಗರ್ಭಿಣಿ ಆದಾಗ ಇದ್ದಕ್ಕಿದ್ದಂಗೆ ಅವಳನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋದ್ರಲ್ಲ ಆ ಹುಡುಗಿ ಮತ್ತು ಅವಳ ಮಗು ಇವತ್ತು ಪ್ರಪಂಚದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅನಾಥರ ತರ ಬದುಕ್ತಿದ್ದಾರೆ ಅವರಿಬ್ಬರಿಗೂ ಏನು ನ್ಯಾಯ ಕೊಡ್ತೀರಾ ಓಕೆ 8 ವರ್ಷದ ಹಿಂದೆ ನಾನು ಒಂದು ಹುಡುಗಿನ ಪ್ರೀತಿಸಿದ್ದೆ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಇದೆ ಸರ್ ಫೈನ್ ದೆನ್ ನಾನು ಆ ಹುಡುಗಿ ಜೊತೆ ಸಂಪರ್ಕ ಬೆಳೆಸಿದ್ದೆ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಇದೆ ಸರ್ ಅವಳು ಗರ್ಭಿಣಿನೂ ಆಗಿತ್ತು ನಾನು ಅವಳಿಗೆ ಮೋಸ ಮಾಡಿದ್ದೆ ಅನ್ನೋದಕ್ಕೆ ತಮ್ಮ ಹತ್ರ ಸಾಕ್ಷಿ ಇದೆಯಾ ಇದೆ ಸರ್ ಈಗ ಅವಳು ಎಲ್ಲಿದ್ದಾಳೆ ಅಂತಾನೋ ನಿಮಗೆ ಗೊತ್ತಿದೆಯಾ ಒಂದು ಮಟ್ಟಕ್ಕೆ ಗೊತ್ತಿದೆ ಸರ್ ಸರಿ ಕರ್ಕೊಂಡ್ ಬನ್ನಿ ಸರ್ ಕರ್ಕೊಂಡ್ ಬನ್ನಿ ಅವರನ್ನ ನಾನು ಅದು ಯಾವ ಹುಡುಗಿಗೆ ಮೋಸ ಮಾಡಿದಿನೋ ಅದು ಯಾವ ಮಗು ಜನ್ಮಕ್ಕೆ ಕಾರಣ ಆಗಿದಿನೋ ಆ ಹುಡುಗಿ ಮತ್ತೆ ಆ ಮಗು ಇದ್ರನ್ನ ಕರ್ಕೊಂಡ್ ಬನ್ನಿ ಕರ್ಕೊಂಡ್ ಬಂದ್ರೆ ನನ್ನ ಜನಗಳ ಮುಂದೆ ಒಪ್ಪಿಕೊತೀನಿ ನಾನು ಈ ಹುಡುಗಿಗೆ ಮೋಸ ಮಾಡಿದ್ದೆ ಈ ಮಗು ಜನ್ಮಕ್ಕೆ ಕಾರಣ ಆಗಿದ್ದೆ ಅಂತ ನಾನು ನನ್ನ ಜನಗಳ ಮುಂದೆನೇ ಅವರಿಬ್ಬರನ್ನು ಕ್ಷಮೆ ಕೇಳ್ತೀನಿ ನಾನು ನನ್ನ ಜನಗಳ ಮುಂದೆನೇ ಅವರಿಬ್ಬರನ್ನು ನನ್ನವರು ಅಂತ ಒಪ್ಪಿಕೊತೀನಿ ನಾನು ನನ್ನ ಜನಗಳ ಮುಂದೆನೇ ಆ ಹುಡುಗಿನ ಮದುವೆ ಮಾಡ್ಕೊಳ್ತೀನಿ ನನ್ನ ಜನಗಳ ಮುಂದೆನೇ ಆ ಮಗು ನನ್ನ ಮಗು ಅಂತ ಪ್ರೀತಿಯಿಂದ ಒಪ್ಪಿಕೊತೀನಿ ಹುಡುಗಿಗೆ ಮೋಸ ಮಾಡಿದ್ದೆ ಅಂತ ನೀವು ಸಾಬೀತು ಮಾಡಿದ್ರೆ ಅವಳು ಎಲ್ಲೇ ಹೇಗೆ ಯಾವುದೇ ಸ್ಥಿತಿಯಲ್ಲಿ ಇದ್ದರೂ ಮನಸ್ಪೂರ್ವಕವಾಗಿ ನಾನು ಅವಳನ್ನ ಮದುವೆ ಮಾಡ್ಕೊತೀನಿ ಅಂದ್ರೆ ನೀವು ಮೋಸ ಮಾಡಿ ನಿಜ ಅಂತ ಒಪ್ಪಿಕೊಳ್ತೀರಾ ಇದು ನಾನು ಯಾಕೆ ಹೇಳಲಿ ಹೇಳಿದ್ರೆ ಯಾರು ಯಾರು ನಂಬ್ತಾರೆ ಆಪಾದನೆ ಮಾಡ್ತಿರೋದು ನೀವಲ್ವಾ ನೀವು ಸಾಬೀತು ಮಾಡಿ ನಾ ಹುಡುಗಿಗೆ ಮೋಸ ಮಾಡಿದ್ನಾ ಇಲ್ವಾ ಅಂತ ಒಂದು ವೇಳೆ ನಾನು ಮೋಸ ಮಾಡಿದ್ದೆ ಅಂತ ನೀವು ಸಾಬೀತು ಮಾಡಿದ್ರೆ ನೀವು ಹೇಳ್ದಂಗೆ ನಾನು ಕೇಳಿ ಆಗ್ಬೋದಾ ಇನ್ನೇನಾದರೂ ಇದೆಯಾ ಇದೆ ಸರ್ ಖಂಡಿತ ಇದೆ ನಿಮ್ಮ ಮುಂದೆ ನೀವು ಪ್ರೀತಿಸಿದ ಹುಡುಗಿನ ತಂದು ನಿಲ್ಲಿಸೋ ಕೆಲಸ ಇದೆ ಆದರೆ ಈ ನನ್ನ ಕೆಲಸಕ್ಕೆ ಯಾವುದೇ ರೀತಿ ತಡೆ ಆಗಲಿ ಅಪಾಯ ಆಗಲಿ ಆಗಬಾರ್ದು ಅಂತ ಭರವಸೆ ಬೇಕು ನನಗೆ ರೇ ನಿಮ್ಮನ್ನು ತಡಿಬೇಕು ಹೊಡಿಬೇಕು ಅನ್ನೋ ಉದ್ದೇಶ ನನಗಿದ್ದರೆ ಇಲ್ಲಿವರೆಗೂ ಕರೆಸಿ ಇಂಟರ್ವ್ಯೂ ಕೊಡೋ ಅವಶ್ಯಕತೆ ನನಗಿರಲಿಲ್ಲ ಅದೇನೋ ಆರೋಪ ಮಾಡಿದ್ರಲ್ಲ ಅದನ್ನು ಸಾಬೀತು ಮಾಡಿ ಅಂತ ನಾನೇ ಹೇಳ್ತಿದ್ದೀನಿ ತಾನೆ ಮಾಡಿ ನಿಮಗೇನೂ ತೊಂದರೆ ಆಗಲ್ಲ ಸಾಧ್ಯವಾದಷ್ಟು ನಾನೇ ಪ್ರೊಟೆಕ್ಷನ್ ಕೊಡ್ತೀನಿ ಓಕೆನಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನೀವು ಹಿಂಗೆಲ್ಲ ಹೇಳ್ತೀರಾ ಅಂತ ನಾನು ಖಂಡಿತ ಅನ್ಕೊಂಡೇ ಇರಲಿಲ್ಲ ಮತ್ತೆ ಮಾತಾಡೋಣ
ನಿಮಗೆ ಯಾವುದೇ ಉದ್ದೇಶ ಇಟ್ಕೊಂಡು ನಾನು ಏನು ಕೆಟ್ಟದ್ ಮಾಡಿಲ್ಲ ಅನ್ಯಾಯವಾಗಿ ನೀವೇ ನನ್ನ ಎದುರು ಹಾಕೊಂಡ್ರಿ ಹಾಗಂತ ನನಗೆ ನಿಮ್ಮ ಮೇಲೆ ಕೋಪನೂ ಇಲ್ಲ ಜುಗುಪ್ಸೆನೂ ಇಲ್ಲ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ನನ್ನ ರಾಜ್ಯಭಾರ ಮಾಡಕ್ಕೆ ದೈವಿಟ್ಟು ಅಂತ ಅವಕಾಶ ಮಾಡ್ಕೊಳ್ಳಿ ಜನಗಳ ತೊಂದರೆ ತಿರ್ಬಹುದು ಆದ್ರೆ ನೀ ಸೋಲೋ ದಿನ ತುಂಬಾ ದೂರ ಏನು ಇಲ್ಲ ಶರಾಗಿರು ನಿನ್ನ ಲೈಫ್ ಅಲ್ಲಿ ಸೋಲು ಒಂದ ಸಾವು ಒಂದ ಸತ್ತು ಹೋಗ್ತೀನಿ ಹೊರತು ನಾನು ಹಾಕಿರೋ ಸವಾಲಲ್ಲಿ ಸೋಲಲ್ಲ ಏನಾಗುತ್ತೋ ಆಗ್ಲಿ ಹುಲಿ ಬೆನ್ ಹತ್ತಾಗಿದೆ ಸವಾರಿ ಮಾಡಲೇಬೇಕು ಮಾಡ್ತೀನಿ चीफ मिनिस्टर जो मतदार नमस्कार केल दिन इडी देशाद्यंत कुतूहल मूडिसिरुव राज्यद मुख्यमंत्री रंजित कुमार अवर विषय के मत्तोंदु महत्तर तीर्पु सिक्किदे वैयक्तिक विषयवन्न प्रश्निसिद अभय शेखर अवरिगे रंजित कुमार नेरवागि सवालु हाकिद्दारे ತಮ್ಮ ಗತ ಜೀವನದ ಪ್ರೇಯಸಿ ಹಾಗೂ ಆಕೆಯ ಮಗು ಎಲ್ಲಿದ್ದರೂ ಅವರನ್ನ ತನ್ನ ಮುಂದೆ ತಂದು ನಿಲ್ಲಿಸುವಂತೆ ಹಾಗೂ ತಾವು ಅವರ ಜವಾಬ್ದಾರಿಯನ್ನ ಜನತೆಯ ಮುಂದೆ ಒಪ್ಪಿಕೊಳ್ಳೋದಾಗಿ ರಂಜಿತ್ ಕುಮಾರ್ ಹೇಳಿದ್ದಾರೆ ಅದು ಯಾವ ಮಗು ಜನ್ಮಕ್ಕೆ ಕಾರಣ ಆಗಿದಿನೋ ಆ ಹುಡುಗಿ ಮತ್ತೆ ಆ ಮಗು ಇಬ್ರನ್ನ ಕರ್ಕೊಂಡು ಬನ್ನಿ ಇಲ್ಲಿಗೆ ನಾನು ನನ್ನ ಜನಗಳ ಮುಂದೆನೇ ಅವರಿಬ್ರನ್ನ ಕ್ಷಮೆ ಕೇಳ್ತೀನಿ ನಾನು ನನ್ನ ಜನಗಳ ಮುಂದೆನೇ ಅವರಿಬ್ರನ್ನ ನನ್ನವರು ಅಂತ ಒಪ್ಪಿಕೊಳ್ಳತೀನಿ ನಾನು ನನ್ನ ಜನಗಳ ಮುಂದೆನೇ ಆ ಹುಡುಗಿನ ಮದುವೆ ಮಾಡ್ಕೊಳ್ತೀನಿ ಅಲ್ಲ ನಮ್ಮ ಒಳಿಯಂದ್ರು ಆ ಮಿನಿಸ್ಟರ್ಗೆ ಟಾಂಗ್ ಕೊಟ್ರು ಆದ್ರೆ ಅವನು ಕೊಡಿಯ ಅಂತಕ ಆ ಹುಡುಗಿನ ಕರ್ಕೊಂಡು ಬನ್ನಿ ನಾನು ಅವಳಿಗೆ ಬಾಳ್ ಕೊಡ್ತೀನಿ ಅಂತ ಇವ್ರು ಹುಡುಗಿನ ಎಲ್ಲಿಂದ ಕರ್ಕೊಂಡು ಬರ್ತಾರೆ ಹುಡುಗಿ ಎಲ್ಲಿದಾಳೆ ಗೊತ್ತು ಅಂತ ಹೇಳಿದನಲ್ಲ ಅವನು ಎಲ್ಲಿರಬಹುದು ಹುಡುಗಿ ಮೋಸ್ಟ್ಲಿ ಮೊದಲೇ ಇದನ್ನೆಲ್ಲ ತಿಳ್ಕೊಂಡೆ ಬಾವ ಇದ ಕೈ ಹಾಕಿದಾರೆ ಅನ್ಸುತ್ತೆ ಹಾಗಾದ್ರೆ ಸದ್ಯದಲ್ಲಿ ರಂಜಿತ್ ಸರ್ ಹುಡುಗಿನ ಹುಡುಕ್ತಾರೆ ನನ್ನಗ ಏನ್ ಕಮ್ಮಿನ ಹಟಕ್ ಬಿದ್ರೆ ವಿಶ್ವಾಮಿತ್ರ ಅವನು ಇಷ್ಟೆಲ್ಲ ಸವಾಲ್ ಹಾಕಿ ಸುದ್ದಿ ಆಗ್ತಿದಾನೆ ಅಂತಂದ್ರೆ ಶತಾಯ ಗತಾಯ ಆ ಹುಡುಗಿನ ಕರ್ಕೊಂಡು ಬಂದೆ ಬರ್ತಾನೆ ಮುಖ್ಯಮಂತ್ರಿ ಮೇಲೆ ಮಾಡಿರೋ ಆರೋಪ ನಿಜ ಅಂತ ಸಾಬೀತ್ ಮಾಡೇ ಮಾಡ್ತಾನೆ ಅಲ್ವೇ ನಮಶೆ ಅಲ್ಲಿ ರಂಗ ಕಡೆಗೂ ಬೆಂಕಿ ಹಚ್ಚಿಬಿಟ್ಟಿಯಲ್ಲೋ ಈ ಬೆಂಕಿ ಅದು ಯಾವಾಗ ಯಾರ ಕಡೆಗೆ ತಿರುಗುತ್ತೋ ಯಾರನ್ನ ಸುಡುತ್ತೋ ಯಾರನ್ನ ಭಸ್ಮ ಮಾಡುತ್ತೋ
ಸುದ್ದಿ ಜಾಣ ಪುಟ್ಟಿ ನೀನು ಬೆಳೆದು ಬಿಟ್ಟ ಕಣೆ ನನ್ನ ಮಗ ಎಲ್ಲ ನನ್ನ ಹಾಗೆ ಆಹಾ ಅವಾಗೆಲ್ಲ ಚಾನೆಲ್ ಕೆಲಸಕ್ಕೆ ಹೋಗ್ತೀನಿ ಅಂತಂದ್ರೆ ಬಾಯಿಗೆ ಬಂದಾಗ ಬೈದ್ ಬಿಟ್ರಿ ಬಿಕ್ಷ್ಣ ತರ ಬೀದ್ ಬಿದಿಯಲ್ಲಿ ಇತ್ತು ಅಂತ ಹಂಗಿಸ್ತಿದ್ರಿ ಈಗ ಏ ಬೈಯೋರು ಬದುಕೋ ಕೇಳಿದ್ರು ಅಂತ ಗಾದೆ ನಾನು ಅವತ್ತು ಅವನನ್ನ ಹಾಗೆ ಬೈದಿದ್ದಕ್ಕೆ ಹಟ ಹಿಡಿದು ಇವತ್ತು ಈ ಕೆಲಸ ಮಾಡ್ತಿರೋದು ಗೊತ್ತಾ ನಿಮಗೆ ರಾಜಣ್ಣವರೇ ಅಷ್ಟೆಲ್ಲ ತಿನ್ನಿಲ್ಲ ಬಿಡಿ ನೀವು ಬೈದಿದ್ದಕ್ಕೆಲ್ಲ ನನಗೆ ಹಟ ಹುಟ್ಟಿರೋದು ಅವರ ಗೆದ್ದ ಮೇಲೆ ನನ್ನನ್ನ ಸೈಡ್ಗೆ ತಳ್ಳೋದು ಅನ್ನೋ ಒಂದು ಸಣ್ಣ ಕೋಪ ಇತ್ತು ಅಷ್ಟೇ ಅದಕ್ಕೆ ಶುರು ಮಾಡಿದೆ ಯಾವಾಗ ಕಾಣನೇ ಇಲ್ಲದೆ ನನ್ನ ಸೀನಿಯರ್ ಮೇಲೆ ಅಟ್ಯಾಕ್ ಮಾಡ್ತಿದ್ರೋ ಒಳಗಡೆನೇ ಧಗ್ಗ ಅಂತ ಅತ್ಕೊಂಡ್ಬಿಡ್ತು ಸೋ ನನ್ನ ಸೀನಿಯರ್ ಗೋಸ್ಕರನೇ ನಾನು ಹಟಕ್ಕೆ ಬಿದ್ದಿರೋದು ಅದರ ಜೊತೆಗೆ ನಾ ಮೋಸ ಹೋಗಿರೋ ಹುಡುಗಿ ಪಾಪ ಡ್ಯಾಡ್ ಗಂಡ ಆಗಬೇಕಾದವನು ಮುಖ್ಯಮಂತ್ರಿ ಗದ್ದುಗೆ ಮೇಲೆ ಕೂತ್ಕೊಂಡು ದರ್ಬಾರ್ ಮಾಡ್ತಿದ್ರೆ ಆ ಹುಡುಗಿ ಎಲ್ಲೋ ಒಂದ್ ಕಡೆ ಅನಾಥೆ ತರ ಅವಮಾನ ಕಷ್ಟ ಎದುರಿಸ್ಕೊಂಡು ಬದುಕಬೇಕಾ ಸಾಲದು ಅಂತ ಮಗು ಬೇರೆ ಸಿಎಂ ಅಪ್ಪ ಇದ್ಕೊಂಡು ಎಲ್ಲೋ ಒಂದ್ ಕಡೆ ಹೀನಾಗಿ ಬದುಕಬೇಕಾ ಅದಕ್ಕೆ ಅವರಿಬ್ಬರಿಗೂ ನ್ಯಾಯ ಕೊಡಿಸಲೇಬೇಕು ಅಂತ ನಾನು ಇದನ್ನ ಶುರು ಮಾಡಿದ್ದು ಹೆಂಗೆ ಕಣವಣ್ಣ ನಿನ್ನ ಹಠದ ಹಿಂದೆ ಒಂದು ಮನುಷ್ಯತ್ವ ಇದೆಯಲ್ಲ ಅದು ನನಗೆ ಮೆಚ್ಚಿಗೆ ಆಯ್ತು ಕಣ ಗುಡ್ ಕ್ಯಾರಿ ಆನ್ ಒಳ್ಳೇದಾಗತ್ತೆ ನಿಂಗೆ ಅಲ್ವಾ ಪುಟಾಣಿ ನೀನು ಟಿವಿಲಿ ರಂಜಿತ್ ಕುಮಾರ್ ಹುಡುಗಿ ಬಗ್ಗೆ ಎಲ್ಲ ಗೊತ್ತು ಅಂತ ಹೇಳ್ಬಿಟ್ಟಿಯಲ್ಲ ಏನು ಗೊತ್ತಿದೆ ನಿಂಗೆ ಅವಳ ಬಗ್ಗೆ ಎಲ್ಲಿದ್ದಾಳ ಅವಳು ಇವ್ರಿಗೆ ಲಂಜನ ಹಾಕಿಸ್ತೀನಿ ಆಗ ಇವ್ರು ಇಲ್ಲಿ ಕಣ್ ಮುಚ್ಕೊಂಡೆ ಆ ಹುಡುಗಿ ಏನ್ ಮಾಡ್ತಿದ್ದಾಳೆ ಎಲ್ಲಿದ್ದಾಳೆ ಎಲ್ಲ ಹೇಳ್ಬಿಡ್ತಾಳೆ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಅಷ್ಟೇ ಏನ್ರಿ ಲಂಜನ ಹಾಕ್ತೀರಾ ಯಾಕಮ್ಮ ಯಾಕೆ ಡಲ್ಲಾಗಿದೀಯಾ ಅಲ್ಲಮ್ಮ ನನ್ನ ಮಗ ಎಂಥ ಸಾಧನೆ ಮಾಡ್ಕೊಂಡ್ ಬಂದಿದ್ದಾನೆ ನಾವೆಲ್ಲ ಎಷ್ಟು ಖುಷಿ ಖುಷಿಯಾಗಿದ್ದೀವಿ ಅಪ್ರಿಷಿಯೇಟ್ ಮಾಡಬೇಕು ಅವನನ್ನ ವಿಶ್ ಮಾಡಬೇಕಲ್ವಾ ಏನಂತ ಮಾಡ್ಲಿ ಮಾವ ನಿಮ್ಮ ರಂಜಿತ್ ಕುಮಾರ್ ಹುಡುಗಿನ ಹುಡುಕೊಂಡ್ ಬಾ ಅಂತಾನ ಹಾಗೇನಾದ್ರೂ ಆದ್ರೆ ಈ ಮನೆ ಸಂತೋಷ ನೆಮ್ಮದಿ ರಂಗ ಯಾಕಮ್ಮ ಶಾಲಿನಿ ಇನ್ನೂ ಹೆದರ್ಕೊಂಡಿದೀಯಾ ಯಾ ಬಿಡು ಮಾಮ್ ಇದಕ್ಕೆ ಜಂಬ ಜಾಸ್ತಿ ಕಟ್ಕೊಂಡಿರೋ ಗಂಡಂಗಿಂತ ಆ ರಂಜಿತ್ ಸರ್ ಮೇಲೆ ನಂಬಿಕೆ ಜಾಸ್ತಿ ಇದಕ್ಕೆ ಯಾಕೋ ಹಾಗಂತೀಯ ಹೌದ್ ಮತ್ತೆ ಆ ರಂಜಿತ್ ಕುಮಾರ್ ನಮ್ಗೆ ತೊಂದರೆ ಕೊಡ್ಬೋದು ಅನ್ನ ನಂಬ್ಕೊಳ್ತಾರೆ ನಾನು ಇವ್ರನ್ನ ಸೇಫ್ ಆಗಿಡ್ತೀನಿ ಅಂದ್ರೆ ನಂಬದೇ ಇಲ್ಲ ನಾನು ನನ್ನ ಸೇಫ್ಟಿ ಬಗ್ಗೆ ಯೋಚನೆ ಮಾಡ್ತಿಲ್ಲ ನಿನ್ ಬಗ್ಗೆ ನನ್ ಬಗ್ಗೆ ಅಂದ್ರೆ ನನಗೇನು ತೊಂದರೆ ಕೊಡಬಾರ್ದು ಅಂತ ಪ್ರೋಗ್ರಾಮ್ ಅಲ್ಲೇ ಕೇಳಿದ್ದೀನಿ ಅದಕ್ಕೆ ಅವ್ರು ಭರವಸೆನೂ ಕೊಟ್ಟಿದ್ದಾರೆ ನನಗೆ ಹೊಡಿಸಿ ಮತ್ತೆ ಸಮಸ್ಯೆ ತಂದುಕೊಳ್ಳೋಷ್ಟು ದಡ್ರಲ್ಲ ನಮ್ಮ ಮುಖ್ಯಮಂತ್ರಿಗಳು ಎಲ್ಲರ ಮುಂದೆ ಪ್ರಾಮಾಣಿಕವಾಗೇ ಮಾತಾಡಿದ್ದಾರೆ ಆ ಹುಡುಗಿನ ಕರ್ಕೊಂಡು ಮಾ ಅಂತಾನು ಅಂದಿದ್ದಾರೆ ಅಂದಮೇಲೆ ಆ ಮನುಷ್ಯಂಗೂ ಪಾಪ ಪ್ರಜ್ಞೆ ಕಾಡಿದೆ ಅಂತ ತಾನೆ ಅವ್ರು ಎಷ್ಟೇ ಓಲ್ಟ ಹಟವಾದಿ ಆಗಿದ್ರು ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಹಳೆ ಹುಡುಗಿ ಮೇಲೆ ಪ್ರೀತಿದೆ ಅಂತ ತಾನೆ ಅದಕ್ಕೆ ಅವ್ರ ಹಳೆ ಪ್ರೀತಿಗೆ ಹೊಸ ಜೀವ ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಕಳೆದೋಗಿರೋ ಅವ್ರ ಪ್ರೀತಿನ ವಾಪಸ್ ತಂದು ಕೊಡ್ತೀನಿ ಅಂತಂದ್ರೆ ಅವ್ರು ಯಾಕೆ ನನ್ನನ್ನು ತಡೀತಾರೆ ನನ್ನನ್ನು ಯಾಕೆ ಕೊಡಿಸ್ತಾರೆ ಅದು ನಿಜನೇ ಇವತ್ತು ಆ ರಂಜಿತ್ ಮಾತಾಡಿದ್ದು ಬೇರೆನೆ ತರ ಇತ್ತು ಅವನ್ ಪ್ರೀತಿ ಹುಡುಗಿ ಸಿಕ್ಕಿದ್ರೆ ಜನಗಳ ಮುಂದೆನೆ ಮದುವೆ ಆಗ್ತೀನಿ ಅಂತಂದ ಅಂದ್ಮೇಲೆ ನಮ್ಮ ಮಗನಿಗೆ ಏನು ತೊಂದರೆ ಆಗೋದಿಲ್ಲ ಕಣಮ್ಮ ಆರಾಮಾಗಿರು ನೀನು ಆದ್ರೂ ಅಮ್ಮ ತಾಯಿ ತಾವು ಮುಂಚೆ ಯಾವ್ದ್ಯಾವ್ದೋ ವಿಷಯಕ್ಕೋ ಕ್ಯಾಸೆಟ್ ಹಾಕೊಳ್ತಾ ಇದ್ರೆ ಈಗ ಯಾರ್ಯಾವ್ದೋ ವಿಷಯ ಕ್ಯಾಸೆಟ್ ಹಾಕೊಳ್ಳೋದನ್ನ ಶುರು ಮಾಡಿದೀರಾ
ಅದು ಬೇಡ ಆತಿರೋದೆಲ್ಲ ಒಳ್ಳೆದಕ್ಕೆ ಕಂಡ್ರೆ ತಾವು ಹಳೆ ಸಿನಿಮಾಲ್ ಕ್ಯಾನ್ಸರ್ ಬಂದಿರೋ ಹೀರೋ ಅಂತ ಆಡೋದು ಬಿಟ್ಟು ಸ್ವಲ್ಪ ತೆಪ್ಪುಗಿರಿ ಪಾಪ ಕಣ ಬೇಜಾರ್ ಮಾಡ್ಕೊಂಡ್ಲು ಅನ್ಸುತ್ತಾಳು ನಾನು ಏನಾದರೂ ಜಾಸ್ತಿ ಮಾತಾಡ್ನಾ ಅವ ಹೋಗ್ಲಿ ಬಿಡಣ್ಣ ನನ್ನ ಮೇಲಿನ ಪ್ರೀತಿಯಿಂದನೇ ಅವರು ಸಿಟ್ಕೊಂಡಿರೋದು ನಾನೇ ಸರಿ ಮಾಡ್ಕೊತೀನಿ कड़े चालिनी विषय आचे बंद्रे वैष्णवी मगु अंत अब हिंग गोताबिट्रे ವಿಷಯ ಎಲ್ಲ ಗೊತ್ತಾಯ್ತು ನಿಮ್ಮ ಯಜಮಾನರು ಒಯ್ದಿದ್ದು ಗೊತ್ತಾಯ್ತು ಆದರೆ ನಾನು ವಿಷಯ ಎಲ್ಲ ಹೇಳಿಬಿಡ್ತೀನಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರೇ ಏನೋ ತಕ್ಕ ಮಟ್ಟಿಗೆ ಆಸ್ತಿ ಪಾಸ್ತಿ ಮಾಡ್ಕೊಂಡಿದ್ದೀವಿ ಇವನು ನಮಗಿರೋನ ಒಬ್ಬನೇ ಮಗ ಅವನು ಇಷ್ಟಪಟ್ಟಿರೋ ಹುಡುಗಿನ ನಮ್ಮ ಮಗಳ ಥರ ನೋಡ್ಕೋತೀವಿ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನಿಮ್ಮ ಮಗಳನ್ನ ಕೊಟ್ರೆ ಬಿಕಾರಿ ತರ ನೋಡ್ಕೊಂಡು ಆಮೇಲೆ ಅವಳನ್ನ ಯಾವದಾದ್ರು ಕೆಲಸಕ್ಕೆ ಸೇರಿಸಿ ಅವಳು ಸಂಬಂಧದಲ್ಲಿ ಊಟ ಮಾಡ್ತೀರ ಅಷ್ಟೇ ಸಿ ಸ್ವಲ್ಪ ಸುಮ್ಮನೆ ಕೂತ್ಕೋಬಾರ್ದ ಅದೇನ್ ಮಾತು ಅಂತ ಆಡ್ತೀರಾ ನೀನು ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳೆ ಕಾಲು ಮುರಿದು ಬಿಡ್ತೀನಿ ಅಷ್ಟೇ ಓಕೆ ಕತ್ತೆ ಬೇಡ ರೀ ನೀವು ಸ್ವಲ್ಪ ಬನ್ನಿ ಒಳಗಡೆ ನಾನು ಬರಲ್ಲ ನಾನು ಹೊರಡೆ ಕರ್ಕೊಂಡು ಹೋಗಿ ನೀನು ನನ್ನ ಕಾಲು ಹಿಡ್ಕೋತೀಯ ಅಷ್ಟೇ ನಿನಗೋಸ್ಕರ ನನ್ನ ಮಗಳ ಜೀವನ ಹಾಳು ಮಾಡಕ್ಕೆ ನನಗೆ ಸ್ವಲ್ಪವೂ ಇಷ್ಟ ಇಲ್ಲ ನೋಡಿ ಸ್ವಾಮಿ ಎರಡು ಕಿವಿನ ತೆಗೆದು ಕೇಳಿಸ್ಕೊಳ್ಳಿ ನನಗೆ ಇರೋಳು ಒಬ್ಬಳೇ ಕಿರಿಮಗಳು ಬೇರೆವ್ರಿಗೆಲ್ಲ ಇಬ್ಬಿಬ್ರು ಕಿರಿಮಕ್ಕಳು ಇರ್ತಾರೆ ಸರ್ ಏಯ್ ಸುಮ್ಮನೆ ಕೂತ್ಕೊಳ್ಳ ಓದಿಕ ಪ್ರಸಂಗಿ ಅಂತಂದು ನೋಡಿ ನಮ್ಮದು ರಾಯಲ್ ಫ್ಯಾಮಿಲಿ ಏನೇ ಮಾಡಿದ್ರು ಏನೇ ತಂದ್ರು ರಾಯಲ್ ಆಗಿ ಇರಬೇಕು ನಮ್ಮ ಸಂಬಂಧಿಕರಿಗೂ ಅಷ್ಟೇ ರಾಯಲ್ ಆಗಿದ್ರೆ ಮಾತ್ರ ನಮ್ಮ ಮನೆ ಒಳಗಡೆ ಪ್ರವೇಶ ನಿಮ್ಮಂತ ಥರ್ಡ್ ಕ್ಲಾಸ್ ಜನಗಳಿಗೆ ನಮ್ಮ ಮನೆ ಗೇಟ್ ಒಳಗಡೆ ಎಂಟ್ರಿನೇ ಇಲ್ಲ ಅಂತಾದ್ರಲ್ಲಿ ಒಳಗಡೆ ಕರೆದು ಸಂಬಂಧ ಬೆಳೆಸ್ತೀವೇನ್ರಿ ಅಲ್ರಿ ನಿಮಗೆ ಒಬ್ಬಳು ಮಗಳಿದ್ದು ಇಂಥ ಭಿಕಾರಿ ಒಬ್ಬ ಬಂದು ಮದುವೆ ಮಾಡಿಕೊಡಿ ಅಂತ ಕೇಳಿದ್ರೆ ಮಾಡ್ಕೊಡ್ತಿದ್ರ ಹೇಳಿ ಏನ್ ಸರ್ ಬಂದಾಗಿಂದ ನೋಡ್ತಾನೆ ಇದ್ದೀನಿ ಬಾಯಿಗೆ ಬಂದಾಗ ಮಾತಾಡ್ತಾನೆ ಇದ್ದೀರಾ ಏನೋ ನಮ್ಮ ಮಗನಿಗೋಸ್ಕರ ಸಹಿಸ್ಕೊಂಡಿದ್ರೆ ಯಾಕೋ ಅತಿ ಆಯ್ತು ಸರ್ ಸರ್ ನಿಮ್ಮ ದಮಯ್ಯ ಸರ್ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಅದು ಈ ಅಮಾವಾಸ್ಯೆ ಹುಣ್ಣಿಮೆಗೆ ಇವರು ಈ ರೀತಿ ಹುಚ್ಚುಚ್ಚಾಗಿ ಆಡ್ತಾರೆ ಸರ್ ತಿಳ್ಕೊಬೇಡಿ ಅಷ್ಟೊಂದು ಹುಚ್ಚ ಹಿಡ್ದಿದ್ರೆ ಹುಚ್ಚ ಆಸ್ಪತ್ರೆಗೆ ಸೇರಿಸಿಮ್ಮ ಅದನ್ನ ಬಿಟ್ಟು ನಮ್ಮಂತವ್ರನ್ನ ಕರೆಸಿ ಯಾಕೆ ಅವಮಾನ ಮಾಡ್ತೀರಾ ನಿಮ್ಮ ಪ್ರವೀಣ ನಡೆಯೋ ಹೋಗೋಣ ಇವಳು ಅಜ್ಜಿ ಅಂತ ಹುಡುಗಿನ ಹುಡುಕ್ತೀನಿ ನಿನಗೆ ನಿಮ್ಮ ಯೋಗ್ಯತೆಗೆ ಅವಳ ಅಜ್ಜಿ ಅಂತ ಹುಡುಗಿನೇ ಸಿಗೋದು ನಡೀರಿ ಹೋಗಯ್ಯ
ಹುಟ್ಟಾಗಿಂದ ಹೆಂಗಸರ ದುಡ್ಡಲ್ಲೇ ಬದುಕ್ತಾ ಇದೀಯಾ? ನಿನ್ನಂತವ್ರ ಹತ್ರ ನಾವು ಮಾತು ಕೇಳಬೇಕಾ? ಪ್ರವೀಣ, ಇಷ್ಟಾದ್ಮೇಲೂ ಇನ್ನು ನಿನ್ಗೆ ಈ ಹುಡುಗಿನೇ ಬೇಕಾ? ಅಮ್ಮ, ಅದು ಅವರಪ್ಪ ಹುಚ್ಚುಚ್ಚಾಗಿ ಆಗ್ತಾರೆ ಅಂತ ಪ್ರತಿಮಾ ಏನಮ್ಮ ತಪ್ಪು ಮಾಡಿದಾಳೆ? ಪ್ರತಿಮಾನ್ ಬಿಟ್ಬಿಡು ಅಂತ ಮಾತ್ರ ಹೇಳ್ಬೇಡ. ಏಯ್, ಏನಯ್ಯ ಇಷ್ಟೆಲ್ಲ ನಿನ್ ಮುಖಕ್ಕೆ ಮಂಗಳಾರತಿ ಮಾಡಿದ್ರು ನೀ ಇನ್ನೂ ಬುದ್ಧಿ ಬರ್ಲಿಲ್ವಾ? ಇದು ನನ್ನ ಮುಂದೇನೆ ಕೂತ್ಕೊಂಡು ನನ್ನ ಮಗಳನ್ನೇ ಕೇಳ್ತಾ ಇದೆಯಲ್ಲ.